Hi friends, welcome to my channel. Friends, ivattine video dalli 90% run aguvanta ondu business bagge tilisi kodutene. Ee business halligalalli swalpa kadime pramanadalli run agutte. Adre city galalli tumbane chenagi ee business run agutte. Aa business yavudu andre stationery shop business. Ivattine video dalli ee stationery materials galanna elli kharidisuvudu, materials gala price, idralli iruvanta margin, marketing ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೊಳ್ಬೇಕು, ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸಿಕೊಡುತ್ತೇನೆ. ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡೋ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಈ ಸ್ಟೇಷನರಿ ಶಾಪ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವ ರೀತಿಯಾಗಿ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು 5 ಪಾಯಿಂಟ್ಸ್ಗಳಾಗಿ ಮಾಡಿದ್ದೀನಿ. ಅವುಗಳಲ್ಲಿ ಮೊದಲನೇದು ಸ್ಟೇಷನರಿ ವಸ್ತುಗಳ ಲಿಸ್ಟನ್ನು ರೆಡಿ ಮಾಡಿಕೊಳ್ಬೇಕು. ನಿಮ್ಮ ಸ್ಟೇಷನರಿ ಶಾಪ್ನಲ್ಲಿ ಬುಕ್ಸ್, ಪೆನ್, ಪೇಪರ್, ಸ್ಕೂಲ್ ಬ್ಯಾಗ್, ಹೀಗೆ ಸ್ಕೂಲ್ಗೆ ಸಂಬಂಧಿಸಿದ ವಸ್ತುಗಳು, ಕಾಸ್ಮೆಟಿಕ್ ಪ್ರಾಡಕ್ಟ್ಗಳು, ಬ್ಯಾಂಗಲ್ಸ್, ಥ್ರೆಡ್ ಜ್ಯುವೆಲರೀಸ್, ಚಿಲ್ಡ್ರನ್ ಟಾಯ್ಸ್, ಹೀಗೆ ವಸ್ತುಗಳನ್ನು ನೀವು ಲಿಸ್ಟ್ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಎರಡನೇದು ಮಟೀರಿಯಲ್ಸ್ಗಳನ್ನು ಎಲ್ಲಿ ಖರೀದಿಸುವುದು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಬೇಕು. ನೀವು ಈ ಬಿಸ್ನೆಸ್ಸನ್ನು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದರೆ ನಿಮ್ಮ ಸುತ್ತಮುತ್ತ ಇರುವಂಥ ಹೋಲ್ಸೇಲ್ ಶಾಪ್ಗಳಲ್ಲಿ ಖರೀದಿಸ್ಕೊಳ್ಬಹುದು. ಅಥವಾ ನೀವು ದೊಡ್ಡ ಪ್ರಮಾಣದಲ್ಲಿ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಮುಂಬೈ ಇಲ್ಲಿ ನೀವು ದೊಡ್ಡ ದೊಡ್ಡ ಹೋಲ್ಸೇಲ್ ಶಾಪ್ಗಳಿವೆ, ಅಲ್ಲಿಗೆ ಹೋಗಿ ಕೂಡ ನೀವು ಪ್ರಾಡಕ್ಟನ್ನು ಖರೀದಿಸ್ಕೊಳ್ಬಹುದು. ಅಥವಾ ಬೆಂಗಳೂರಲ್ಲಿ ಕೂಡ ಸಾಕಷ್ಟು ಹೋಲ್ಸೇಲ್ ಶಾಪ್ಗಳಿವೆ, ಅಲ್ಲಿ ಕೂಡ ನೀವು ಖರೀದಿಸ್ಕೊಳ್ಬಹುದು. ಇನ್ನು ಮೂರನೇದು ನಿಮ್ಮ ಶಾಪನ್ನು ಹೇಗೆ ಪ್ರಮೋಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ನಿಮ್ಮ ಶಾಪ್ನಲ್ಲಿ ಒಳ್ಳೆ ಕ್ವಾಲಿಟಿ ವಸ್ತುಗಳನ್ನು ನೀವು ಉತ್ತಮವಾದ ಬೆಲೆಗೆ ಮಾರಾಟ ಮಾಡಬೇಕು. ನಿಮ್ಮ ಶಾಪ್ನ ಪೋಸ್ಟರ್ಗಳನ್ನು ತಯಾರಿಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಂಟಿಸುವುದು, ಇದರಿಂದ ನಿಮ್ಮ ಶಾಪ್ ಎಲ್ಲಿ ಓಪನ್ ಆಗಿದೆ ಅನ್ನೋದು ಜನರಿಗೆ ಗೊತ್ತಾಗತ್ತೆ. ಇದರ ಜೊತೆಗೆ ವಿಸಿಟಿಂಗ್ ಕಾರ್ಡ್ಗಳನ್ನು ತಯಾರಿಸಿ ನೀವು ಸ್ಕೂಲ್ಗಳಿಗೆ, ಟೇಲ್ರಿಂಗ್ ಶಾಪ್ಗಳಿಗೆ ಕೊಡಬೇಕು. ಇಲ್ಲಿ ಟೇಲ್ರಿಂಗ್ ವರ್ಕಿಗೆ ಸಂಬಂಧಿಸಿದಂಥ ಪ್ರಾಡಕ್ಟ್ಗಳನ್ನು ಕೂಡ ನೀವು ಸೇಲಿಂಗ್ ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಶಾಪ್ ಬೇಗ ಪ್ರಮೋಟ್ ಆಗತ್ತೆ. ಇಲ್ಲಿ ತುಂಬ ಮುಖ್ಯವಾಗಿರೋದು ಏನಪ್ಪ ಅಂದರೆ ನಿಮ್ಮ ಶಾಪನ್ನು ನೀವು ಮಾರ್ಕೆಟಿಂಗ್ ಏರಿಯಾ ಮತ್ತು ರೋಡ್ ಸೈಡಲ್ಲಿ ಸ್ಟಾರ್ಟ್ ಮಾಡಿದರೆ ಜನರಿಗೆ ತುಂಬ ಬೇಗ ಗೊತ್ತಾಗತ್ತೆ. ಇನ್ನು ಸರ್ಕಾರದ ಸಪೋರ್ಟ್ ಮತ್ತು ಲೈಸೆನ್ಸ್ಗಳು, ಇಲ್ಲಿ GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಮತ್ತು ನಿಮಗೆ ಇಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ದೊರೆಯುತ್ತೆ. ಈ ಯೋಜನೆಯ ಲಾಭವನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಇನ್ನು ಇನ್ವೆಸ್ಟ್ಮೆಂಟ್, ಚಿಕ್ಕದಾಗಿ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ 1-2 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಅದೇ ನೀವು ಈ ಬಿಸ್ನೆಸ್ಸನ್ನು ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದರೆ 5-10 ಲಕ್ಷದವರೆಗೂ ಬೇಕಾಗತ್ತೆ. ಇನ್ನು ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಎಷ್ಟಾಗತ್ತಪ್ಪ ಅಂದರೆ ನಿಮಗೆ ಈ ಬಿಸ್ನೆಸ್ನಲ್ಲಿ 50%ಇಂದ ಹಿಡಿದು 70%ವರೆಗೂ ಮಾರ್ಜಿನ್ ದೊರೆಯುತ್ತೆ. ಹಾಗಾಗಿ ಈ ಬಿಸ್ನೆಸ್ನಲ್ಲಿ ಒಳ್ಳೆಯ ಪ್ರಾಫಿಟನ್ನು ನೀವು ಮಾಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಟೇಷನರಿ ಶಾಪ್ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡುವುದು ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.